ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಸುದ್ದಿ ದಿನಕ್ಕೆ ಸ್ವಾಗತ, ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ, ಅನ್ಯ ಕೋಮಿನ ಯುವಕರಿಂದ ದಾಂಧಲಿ ಆರೋಪ, ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣ ಉದ್ವಿಗ್ನ. ರಾಜ್ಯ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಉಗ್ರರ ಸಂಚು ವಿಫಲ, ರಾಮೇಶ್ವರಂ ಕೆಫೆಗೂ ಮುನ್ನ ಜಗನ್ನಾಥ ಭವನ ಟಾರ್ಗೆಟ್, ಉಗ್ರರು ರೆಡಿ ಮಾಡಿದ್ದ ಬಾಂಬ್ ಬ್ಲಾಸ್ಟ್ ಆಗದೆ ಬಚಾವ್. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಆರೋಗ್ಯ ನಾರ್ಮಲ್, ನಾಳೆ ದಾಸನನ್ನ ಭೇಟಿ ಮಾಡಲಿರೋ ಪತ್ನಿ ವಿಜಯಲಕ್ಷ್ಮಿ. ಸೆಲ್ನಲ್ಲಿ ಕಾಟೇರನಿಗೆ ಬಾಡಿ ಮೇಂಟೈನ್ ಟೆನ್ಷನ್. ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆ ಜಟಾಪಟಿ, ಸರ್ಕಾರದ ನಡೆ ಸಮರ್ಥಿಸಿಕೊಂಡ ಪ್ರತಾಪ್ ಸಿಂಹ, ಪ್ರಾಧಿಕಾರ ಬೇಕು ಅಂತ ಯದುವೀರ್ ವಿರುದ್ಧ ಮಾಜಿ ಸಂಸದ ವಾಗ್ದಾಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.